ಹಲೋ ಫ್ರೆಂಡ್ ನಮಸ್ಕಾರ, ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋ ತೊಗೊಂಡು ಬಂದಿನಿ. ಇವತ್ತಿನ ವಿಡಿಯೋಲಿ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತಿದ್ದೀನಿ, ಜಸ್ಟ್ ನಿಮ್ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿ ನೀವು ದುಡ್ಡನ್ನು ಗಳಿಸಬಹುದು. ಎಸ್ ಫ್ರೆಂಡ್ಸ್, ಇಲ್ಲಿ ಬೇರೆಯವರು ನಿಮ್ ಫೋಟೋಸ್ ಅನ್ನು ಡೌನ್ಲೋಡ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ಏನಪ್ಪ ಅಂದ್ರೆ ನೀವು ಅಪ್ಲೋಡ್ ಮಾಡಿದಂತ ಫೋಟೋ ಅವ್ರು ನೋಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ದುಡ್ಡು ಸಿಗುತ್ತೆ. ಒನ್ ವ್ಯೂಗೆ ಫ್ರೆಂಡ್ಸ್ ನಿಮಗೆ ಇಲ್ಲಿ 11 ರೂಪಾಯಿ ದುಡ್ಡನ್ನು ನೀವು ಗಳಿಸಬಹುದು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋ ಇದೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ನಾವು ಡೀಟೇಲ್ ಆಗಿ ಹೇಳಿದೀನಿ. ಸೊ ಅದೇ ರೀತಿ ನಾನು ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ ಅನ್ನ ಹೇಳಿದೀನಿ, ಸೊ ಅದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಆ ಟಿಪ್ಸ್ ಇಂದ ನಿಮಗೆ ಹೆಲ್ಪ್ ಆಗುತ್ತೆ, ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ, ಜಾಸ್ತಿ ಜನ ನಿಮ್ ಫೋಟೋಸ್ ಅನ್ನ ನೋಡೋಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗೆ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಯಾವ ಹೊಸ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಕಳಿಸಿನಿ. ಎಲ್ಲಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ಬನ್ನಿ ಫ್ರೆಂಡ್ಸ್, ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ಫ್ರೆಂಡ್ಸ್, ನೀವು ಗೂಗಲ್ ಅಲ್ಲಿ ಬಂದು ಕ್ಲಿಕ್ ಸ್ನ್ಯಾಪ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಫಸ್ಟ್ ಲಿಂಕ್ ಓಪನ್ ಆಗುತ್ತೆ. ಇದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಇನ್ ಕೇಸ್ ನಾ ಮರ್ತದ್ರೆ ನಿಮಗೆ ನೆನಪ ಮಾಡಿ, ನಾನು ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತೀನಂತೆ. ಸೊ ಇವಾಗ ಫ್ರೆಂಡ್ಸ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಕ್ಯಾಬ್ಜಾ ನ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಕ್ಯಾಬ್ಜಾ ಅವರು ತುಂಬಾ ಸಲ ಇಲ್ಲಿ ಈ ವೆಬ್ಸೈಟ್ ಅಲ್ಲಿ ಸ್ಪೆಷಲಿ ತುಂಬಾ ಯೂಸ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಫ್ರೆಂಡ್ಸ್, ತುಂಬಾ ಜನ ಏನಪ್ಪಾ ಅಂದ್ರೆ ಇಲ್ಲಿ ಬಾಟ್ ನ ಯೂಸ್ ಮಾಡ್ತಾರೆ. ಬಾಟ್ ಅದೊಂದು ಏನಪ್ಪಾ ಅಂದ್ರೆ ಆಕ್ಚುಲಿ ಅದು ಲೀಗಲ್ ಆಗಿ ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್, ಬಾಟ್ ನ ಯೂಸ್ ಮಾಡ್ತಾರೆ. ಸೊ ಅದು ಲೀಗಲ್ ಆಗಿರೋದಿಲ್ಲ. ಸೊ ಅದನ್ನ ಅವಾಯ್ಡ್ ಮಾಡೋಕೆ ಇವ್ರು ಏನಪ್ಪಾ ಅಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇಲ್ಲಿ ಕ್ಯಾಬ್ಜಾನ ಯೂಸ್ ಮಾಡಿದ್ದಾರೆ. ಸೊ ಇವಾಗ ಇಲ್ಲಿ ನೋಡ್ತಾರೆ ಐ ಆಮ್ ಹ್ಯೂಮನ್ ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಇಮೇಜ್ ಅಲ್ಲಿ ಟ್ರೈನ್ಸ್ ಎಲ್ಲಿದೆ ಅದನ್ನ ಸೆಲೆಕ್ಟ್ ಮಾಡೋಕೆ ಹೇಳ್ತಿದ್ದಾರೆ. ಇಲ್ಲಿ ನೋಡ್ತಾರೆ ಪ್ಲೀಸ್ ಕ್ಲಿಕ್ ಈಚ್ ಇಮೇಜ್ ಕಂಟೈನಿಂಗ್ ಅ ಟ್ರೈನ್ ಅಂತಿದೆ. ಸೊ ಇಲ್ಲಿ ಎಲ್ಲಿ ನಿಮಗೆ ಟ್ರೈನ್ ಕಾಣಿಸುತ್ತಲ್ಲ ನಾವು ಅದನ್ನ ಸೆಲೆಕ್ಟ್ ಮಾಡೋಣ. ಓಕೆ, ಇಲ್ಲಿ ನೋಡ್ತಾರೆ ಇಲ್ಲೊಂದು ಟ್ರೈನ್ ಇದೆ. ನೆಕ್ಸ್ಟ್ ಇಲ್ಲೊಂದು ಟ್ರೈನ್ ಇದೆ, ಇದು ಟ್ರೈನ್ ಇದೆ, ಇದನ್ನು ನಾವು ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ನಿಮಗೆ ಆಪ್ಷನ್ ಕಾಣ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಇದು ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡ್ತೀರ ಮತ್ತೆ ಟ್ರೈನ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಸೊ ನಾವು ಮತ್ತೆ ಸೆಲೆಕ್ಟ್ ಮಾಡೋಣ. ಇಲ್ಲಿ ಇದೊಂದೇ ಕಾಣ್ತಿದೆ. ಓಕೆ, ನೆಕ್ಸ್ಟ್ ಚೆಕ್ ಅಂತ ಇಲ್ಲಿ ಕೊಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಕ್ಯಾಬ್ಜಾನ ಕ್ಲಿಯರ್ ಆಗಿದೆ. ಇವಾಗ ಫ್ರೆಂಡ್ಸ್ ನಿಮ್ಗೆ ಹೇಳ್ತಿದ್ದೀನಿ ಯಾವ ರೀತಿ ನೀವು ಅಪ್ಲೋಡ್ ಮಾಡೋದು, ಎಷ್ಟು ನಿಮ್ಗೆ ದುಡ್ಡು ಸಿಗುತ್ತೆ, ಯಾವ ರೀತಿ ದುಡ್ಡು ಸಿಗುತ್ತೆ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಜಸ್ಟ್ ಇಲ್ಲೇನಪ್ಪ ಅಂದ್ರೆ ಮೇಕ್ ಮನಿ ವೆನ್ ಯುವರ್ ಫೋಟೋಸ್ ಆರ್ ವ್ಯೂಡ್ ಅಂತಿದೆ. ಇಲ್ಲೇನಪ್ಪ ಅಂದ್ರೆ ಫ್ರೆಂಡ್ಸ್, ಜಸ್ಟ್ ನಿಮ್ ಫೋಟೋಸ್ಗಳಿಗೆ ವ್ಯೂಸ್ ಬಂದ್ರೆ ಸಾಕು ನಿಮ್ಗೆ ದುಡ್ಡು ಸಿಗುತ್ತೆ. ಅವ್ರು ನಿಮ್ ಫೋಟೋಸ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತೇನಿಲ್ಲ ಫ್ರೆಂಡ್ಸ್. ಓಕೆ, ಜಸ್ಟ್ ನೋಡಿದ್ರೆ ಸಾಕು ನಿಮ್ಗೆ ದುಡ್ಡು ಸಿಗುತ್ತೆ. ಎಷ್ಟು ದುಡ್ಡು ಸಿಗುತ್ತೆ, ಯಾವ ರೀತಿ ದುಡ್ಡು ಸಿಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ತಿದ್ದೀನಿ. ಅವ್ರಿಗೆ ಫೋಟೋಸ್ ಅಪ್ಲೋಡ್ ಮಾಡೋದು ಅಂತ ಹೇಳ್ತೀನಿ. ಫೋಟೋಸ್ ಅಪ್ಲೋಡ್ ಮಾಡೋದು ಎಲ್ಲರಿಗೂ ಗೊತ್ತಿದೆ. ಬಟ್ ಅದರಲ್ಲಿ ಯಾವ ರೀತಿ ನೀವು ಎಸ್ಇಒ ಮಾಡೋದು, ಅದರಿಂದ ಯಾವ ರೀತಿ ನಿಮ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ನಿಮ್ಗೆ ಹೇಳ್ತಿದ್ದೀನಿ. ಸೊ ಹಾಗೆ ಬಿಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿ ಫ್ರೆಂಡ್ಸ್, ನಾ ಇವಾಗ ಇಲ್ಲಿಂದ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ನಿಮಗೆ ಪ್ರತಿಯೊಂದು ವ್ಯೂಸ್ಗೆ ಫ್ರೆಂಡ್ಸ್ ಒಂದು ವ್ಯೂಸ್ಗೆ ನಿಮಗೆ 18 ಸೆಂಟ್ ಸಿಗುತ್ತೆ, ಅಂದರೆ ಇಲ್ಲಿ 11 ರೂಪಾಯಿ ಸಿಗುತ್ತೆ. ಒಬ್ರು ಬಂದು ನೋಡಿದ್ರೆ ಜಸ್ಟ್ ಒಂದು ವ್ಯೂಗೆ ನಿಮಗೆ 11 ರೂಪಾಯಿ ಸಿಗುತ್ತೆ. ಸೊ ಯೋಚನೆ ಮಾಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ 1000 ಗಟ್ಟಲೆ ವ್ಯೂಸ್ ಬಂದ್ರೆ ನೀವು ಎಷ್ಟೊಂದು ಇಲ್ಲಿ ದುಡ್ಡನ್ನು ಗಳಿಸಬಹುದು ಅಂತ. ಓಕೆ, ಅದೇ ರೀತಿ ನೋಡ್ತಾರೆ ಫ್ರೆಂಡ್ಸ್, ನಿಮಗೆ ಮಿನಿಮಮ್ ಪೇ ಔಟ್ ಏನಿದೆಲ್ಲ $18 ಇದೆ. ಅಂದ್ರೆ ನಿಮ್ದು ಇಲ್ಲಿ ಮಿನಿಮಮ್ ನೀವು $18 ನಿಮ್ದು ಅರ್ನಿಂಗ್ಸ್ ಆದಂತರ ನೀವು ಅದನ್ನ ವಿಡ್ರಾ ಮಾಡ್ಕೋಬಹುದು. ಓಕೆ, ನಿಮ್ಗೆ ಯಾವ ರೀತಿ ವಿಡ್ರಾ ಸಿಗುತ್ತೆ ಅಂತ ಕೂಡ ಮುಂದೆ ಹೇಳ್ತಿದ್ದೀನಿ. ಇಲ್ಲಿ ನೋಡ್ತಾರೆ ನಿಮ್ಗೆ 15,000ಕ್ಕಿಂತ ಜಾಸ್ತಿ ಮೆಂಬರ್ಶಿಪ್ ಇದಾರೆ. ಮತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂ ಸಿಗುತ್ತೆ ಪರ್ ಮಂತ್. ಓಕೆ, ಸೊ ಇಲ್ಲಿ ನಿಮ್ಗೆ ತುಂಬಾ ಒಳ್ಳೆ ಟ್ರಾಫಿಕ್ ಸಿಗ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ನೀವು ತುಂಬಾ ಒಂದು ಒಳ್ಳೆ ಅಮೌಂಟ್ ಅನ್ನ ಇಲ್ಲಿಂದ ನೀವು ಅರ್ನ್ ಮಾಡಬಹುದು. ಇಲ್ಲಿ ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಿದ್ದೀನಿ. ಜಸ್ಟ್ ಸಿಂಪ್ಲಿ ಅಪ್ಲೋಡ್ ಯುವರ್ ಫೋಟೋಸ್ ಅಂತ ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ತಿದೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಯುವರ್ ಫೋಟೋಸ್ ಆರ್ ಡಿಸ್ಪ್ಲೇ ಟು ಯೂಸರ್ಸ್ ಟು ವಿಸಿಟ್ ಕ್ಲಿಕ್ ಸ್ನ್ಯಾಪ್ ವೆನ್ ಸಮ್ ಒನ್ ವ್ಯೂಸ್ ಯುವರ್ ಫೋಟೋ ಯು ಮೇಕ್ ಮನಿ ಅಂತಿದೆ. ಓಕೆ, ಸೊ ಯಾವಾಗ ನಿಮ್ ಜನ ಬಂದು ನಿಮ್ ಫೋಟೋಸ್ ಅನ್ನ ನೋಡ್ತಾರೆ, ನಿಮ್ಗೆ ಇಲ್ಲಿ ದುಡ್ಡು ಸಿಗುತ್ತೆ. ಸೊ ಇಲ್ಲಿ ನೋಡ್ತಾರ ಒನ್ಸ್ ಯುವರ್ ಪೇಮೆಂಟ್ ಇಸ್ ರೀಚ್ $50, ಇಲ್ಲಿ ನೋಡ್ತಾ $15 ಆದ ನಂತರ ಯು ಕ್ಯಾನ್ ರಿಕ್ವೆಸ್ಟ್ ಟು ಗೆಟ್ ಪೇಡ್ ಅಂತಿದೆ. ಇಲ್ಲಿ ನಿಮ್ಗೆ ಫ್ರೆಂಡ್ಸ್ ಪೇಮೆಂಟ್ ಆರ್ ಮೇಡ್ ತ್ರೂ ಪೇಪಾಲ್ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್, ನಿಮಗೆ ಪೇಪಾಲ್ ಇಂದ ದುಡ್ಡು ಸಿಗುತ್ತೆ. ಯಾರ ಹತ್ರ ಪೇಪಾಲ್ ಅಕೌಂಟ್ ಇಲ್ಲ, ಪೇಪಾಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಫ್ರೀ ಅಲ್ಲಿದೆ, 2 ನಿಮಿಷದಲ್ಲಿ ಕ್ರಿಯೇಟ್ ಆಗುತ್ತೆ. ಓಕೆ, ಪೇಪಾಲ್ ಅಕೌಂಟ್ ಇಂದ ಫ್ರೆಂಡ್ಸ್ ನಿಮಗೆ ಇಲ್ಲಿ ದುಡ್ಡು ಪೇಪಾಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಿಮ್ ಪೇಪಾಲ್ ಅಕೌಂಟ್ ಇಂದ ಈಸಿಯಾಗಿ ನಿಮ್ ಬ್ಯಾಂಕ್ ಅಕೌಂಟ್ ಗೆ ದುಡ್ಡನ್ನು ಟ್ರಾನ್ಸ್ಫರ್ ತಗೋಬಹುದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೇ ರೀತಿ ಬೇರೆ ಬೇರೆ ಸೈಟ್ಸ್ ಇದೆ. ಓಕೆ, ಇದು ಯಾವ ರೀತಿ ಕ್ಲಿಕ್ ಅಂಡ್ ಸ್ನ್ಯಾಪ್ ಇದೆಯಲ್ಲ ಅದೇ ರೀತಿ ವ್ಯೂ ಬಗ್ ಅಂತಿದೆ, ಇಲ್ಲಿ ಫ್ಲಿಕ್ಕರ್ ಅಂತಿದೆ. ಸೊ ಇದರಲ್ಲಿ ಏನಪ್ಪ ಅಂದ್ರೆ ಫ್ರೆಂಡ್ಸ್, ಜಸ್ಟ್ ನಿಮಗೆ ಇಲ್ಲಿ ಯಾವುದೇ ರೀತಿ ನಿಮ್ಗೆ ಮೊನಿಟೈಸೇಷನ್ ಸಿಗೋದಿಲ್ಲ. ಇಲ್ಲಿ ನೋಡ್ತಾರೆ ನೀವು ನೋ ಮೊನಿಟೈಸೇಷನ್ ಅಂತ. ಬಟ್ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಕ್ಲಿಕ್ ಅಂಡ್ ಸ್ನ್ಯಾಪ್ ಅಲ್ಲಿ ನಿಮ್ಗೆ ಮೊನಿಟೈಸೇಷನ್ ಸಿಗ್ತದೆ. ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಯಾರಾದ್ರೂ ನಿಮ್ ಫೋಟೋಸ್ಗಳನ್ನ ನೋಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ದುಡ್ಡು ಸಿಗ್ತದೆ. ಸೊ ಇದೆಲ್ಲ ಸೇಮ್ ಇದೇ ರೀತಿ ವೆಬ್ಸೈಟ್ಗಳಿದೆ. ಬಟ್ ನಿಮಗೆ ಕ್ಲಿಕ್ ಅಂಡ್ ಸ್ನ್ಯಾಪ್ ಅಲ್ಲಿ ಸ್ಪೆಷಲ್ ಏನಿದೆಯಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ದುಡ್ಡು ಸಿಗ್ತದೆ ಜಸ್ಟ್ ನೋಡೋದ್ರಿಂದ. ಫ್ರೆಂಡ್ಸ್, ಇಲ್ಲಿವರೆಗೂ ಐ ತಿಂಕ್ ಬೇರೆ ಯಾವುದೇ ವೆಬ್ಸೈಟ್ ನಿಮ್ಗೆ ದುಡ್ಡು ಕೊಡೋದಿಲ್ಲ ಜಸ್ಟ್ ನೋಡೋದ್ರಿಂದ.
ನೆಸೆಸರಿ ಇಲ್ಲ ಫ್ರೆಂಡ್ಸ್, ನಿಮಗೆ ಸುಮ್ಮನೆ ಇಲ್ಲಿ ದುಡ್ಡನ್ನ ವೇಸ್ಟ್ ಮಾಡಕ್ ಹೋಗ್ಬಿಟ್ಟು, ನಿಮಗೆ ಫ್ರೀಯಲ್ಲಿ ಕೆಲಸ ಆಗ್ತಿದೆ ಅಂದ್ಮೇಲೆ ಸುಮ್ಮನೆ ಯಾಕೆ ನೀವು ಇಲ್ಲಿ ಪ್ರೋದನ್ನ ಪರ್ಚೇಸ್ ಮಾಡೋದು ಅವಶ್ಯಕತೆ ಇಲ್ಲ, ರೈಟ್? ಸೊ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಹೌ ಮಚ್ ಡೂ ಐ ಮೇಕ್ ಮನಿ ಅಂತಿದೆ. ಇಲ್ಲಿ ನೋಡಿ ಪೇಮೆಂಟ್ ರೇಟ್ಸ್ ಏನಪ್ಪ ಅಂದ್ರೆ ಕರೆಂಟ್ಲಿ 15 cents ಇದೆ, ಅಂದ್ರೆ ನಿಮಗೆ 11 rupees ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಪರ್ 11 rupees ಪರ್ ವ್ಯೂ ಅಂತಿದೆ, ಒಂದು ವ್ಯೂಗೆ ನಿಮಗೆ ಇಲ್ಲಿ 11 rupees ಸಿಗ್ತಿದೆ. ಓಕೆ, ಸೊ ಯೋಚನೆ ಮಾಡಿ, 100 views ಆದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ, 1000 views ಆದ್ರೆ 1000 × 11 ನೀವು ಮಾಡಿ ನೋಡಿ ನಿಮ್ಗೆ ಎಷ್ಟು ದುಡ್ಡು ಇಲ್ಲಿ ಸಿಗ್ತದೆ ಅಂತ. ಸೊ ತುಂಬಾ ಒಳ್ಳೆ ಒಂದು ನೀವು ಇಲ್ಲಿಂದ ದುಡ್ಡನ್ನ ಗಳಿಸಬಹುದು ಫ್ರೆಂಡ್ಸ್. ಅದೇ ರೀತಿ ನೋಡಿ ಫ್ರೆಂಡ್ಸ್, ಇವರು ಕಂಪ್ಯಾರಿಸನ್ ಕೂಡ ಮಾಡಿದ್ರೆ ಯೂಟ್ಯೂಬ್ ಇಂದ ಎಷ್ಟು ಸಿಗುತ್ತೆ, ಮತ್ತೆ ಸ್ಪಾಟಿಫೈ ಅಂತ ಒಂದು ವೆಬ್ಸೈಟ್ ಇದೆ, ಅದರಿಂದ ನಮ್ಗೆ ಎಷ್ಟು ದುಡ್ಡು ಸಿಗುತ್ತೆ ಅಂತ, ಅದ್ರ ಜೊತೆಯಲ್ಲಿ ಇವ್ರ ವೆಬ್ಸೈಟ್ ಅನ್ನ ಕಂಪೇರ್ ಮಾಡಿ ನಿಮ್ಗೆ ಹೇಳ್ತಿದ್ರೆ ನಿಮ್ಗೆ ಇಲ್ಲಿ ಎಷ್ಟು ದುಡ್ಡು ಸಿಗುತ್ತೆ ಅಂತ. ಸೊ ಇದೊಂದು ಜೆನ್ಯೂನ್ ಆಗಿರುವಂತಹ ವೆಬ್ಸೈಟ್ ಇದೆ. ಅದೇ ರೀತಿ ಫ್ರೆಂಡ್ಸ್, ನೀವು ಇಲ್ಲಿ ವಾಟರ್ ಮಾರ್ಕ್ ಇರುವಂತಹ ಫೋಟೋಸ್ ಕೂಡ ಅಪ್ಲೋಡ್ ಮಾಡಬಹುದು, ಯಾವ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಇಲ್ಲಿ ಫ್ರೆಂಡ್ಸ್, ಎಲ್ಲ ಫೋಟೋಸ್ ನಿಮ್ದು ಸ್ವಂತ ಫೋಟೋ ಆಗಿರ್ಬೇಕಾಗುತ್ತೆ. ನೀವು ಗೂಗಲಲ್ಲಿ ಹೋಗಿ ಬೇರೆಯವ್ರ ಫೋಟೋನ ಕಾಪಿ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡುವಾಗ ನಿಮ್ಮ ಮೊಬೈಲ್ ಫೋನಿಂದ ಅಥವಾ ನಿಮ್ಮ DSLR ಕ್ಯಾಮ್ರಾ ಅಂತ ತೆಗೆದಿರುವಂತಹ ಫೋಟೋಸ್ ಇರಬೇಕಾಗುತ್ತೆ. ಇಲ್ಲಿ ಮತ್ತೆ ಹೇಳ್ತದೆ, ನಿಮ್ಮ ಹತ್ರ DSLR ಕ್ಯಾಮ್ರಾ ಇರಲೇಬೇಕಂತ ಏನಿಲ್ಲ, ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ರೆ ಸಾಕು, ನೀವು ಅದರಿಂದ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬಹುದು. ನಿಮ್ಮ ಫೋಟೋಸ್ ಅಂದ್ರೆ ಫ್ರೆಂಡ್ಸ್, ನೀವು ಹೊರಗಡೆ ಹೋದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಆಪ್ಷನ್ ಸಿಗುತ್ತೆ. ಇಲ್ಲಿ ನಿಮ್ದು ಮನೆಯಲ್ಲಿ ಯಾರಾದ್ರೂ ಹುಡುಗರು, ಚಿಕ್ಕ ಹುಡುಗರು ಇದ್ರೆ ಟಾಯ್ಸ್ ಆಗಿರುತ್ತಲ್ಲ, ಆಟಿಕೆ ಸಾಮಾನು ಇರುತ್ತಲ್ಲ, ಅದ್ರ ಫೋಟೋ ನೀವು ಅಪ್ಲೋಡ್ ಮಾಡಬಹುದು. ನೋಟ್ ಇರುತ್ತೆ, ನೋಟ್ ಫೋಟೋನ ತಗೊಂಡು ಇಲ್ಲಿ ಅಪ್ಲೋಡ್ ಮಾಡಬಹುದು. ಮನೇಲಿ ಅಕ್ಕಿ, ಒಂದು ಅಕ್ಕಿ ಕಾಳಿದ್ರು ಕೂಡ ಫ್ರೆಂಡ್ಸ್, ನೀವು ಅದರದೊಂದು ಚೆನ್ನಾಗಿರೋದು ಫೋಟೋನ ತಗೋದು ಇಲ್ಲಿ ಅಪ್ಲೋಡ್ ಮಾಡಬಹುದು. ಸೊ ಈ ರೀತಿ ಫ್ರೆಂಡ್ಸ್, ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೊರಗಡೆ ಹೋದ್ರೆ ಮಾರ್ಕೆಟಲ್ಲಿ ಮಾರ್ಕೆಟ್ ಪ್ಲೇಸಸ್ ಸರಿಯಿರುತ್ತೆ, ಸೊ ಅಲ್ಲಿ ಸ್ವಲ್ಪ ಪಬ್ಲಿಕ್ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ನೀವು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬಹುದು. ಇವಾಗ ದೀಪಾವಳಿ ಬರ್ತಾ ಇದೆ, ಸೊ ನಿಮ್ಗೆ ಏನಾದರೂ ದೀಪಾವಳಿಯಲ್ಲಿ ಏನಾದರೂ ಹೊರಗಡೆ ನೀವು ಹೋದರೆ ಶಾಪ್ಸ್ಗಳಲ್ಲಿ ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ, ಸೊ ಆ ರೀತಿ ಫೋಟೋಸ್ಗಳನ್ನು ನೀವು ಅಪ್ಲೋಡ್ ಮಾಡಬಹುದು. ಸೊ ತುಂಬ ಆಪ್ಷನ್ ಇದೆ ಫ್ರೆಂಡ್ಸ್, ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ನೀವು ಯಾವ ರೀತಿ ನಿಮ್ಮ ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡ್ತೀರಾ ಅಂತ. ನೀವು ಹೊರಗಡೆ ಹೋದರೆ ಪ್ರಾಣಿಗಳಿರುತ್ತೆ, ಆಕಳಿರುತ್ತೆ, ನಿಮ್ಮ ಹೊಲ ಇರುತ್ತೆ, ಸೊ ಅಂಥ ಫೋಟೋಸ್ಗಳನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ. ಸ್ವಲ್ಪ ಚೆನ್ನಾಗಿ ಒಂದು ಡೀಸೆಂಟಾಗಿ ಒಂದು ಫೋಟೋನ ಕ್ಲಿಕ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸುಮ್ಮನೆ ಹೇಗೆ ಬೇಕಾಗೋ ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡೋದು ಇರೋದಿಲ್ಲ ಫ್ರೆಂಡ್ಸ್, ಸ್ವಲ್ಪ ಡೀಸೆಂಟಾಗಿ ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸ್ಬೇಕು. ಆ ರೀತಿಯಾದಂಥ ಫೋಟೋಸ್ಗಳನ್ನ ಕ್ಲಿಕ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಗೊತ್ತಾಗಿಲ್ಲ ಯಾವ ರೀತಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡೋದಪ್ಪ ಅಂತಂದ್ರೆ, ನಿಮ್ಮ ಮೊಬೈಲ್ ಫೋನಿಂದ ಯೂಟ್ಯೂಬಲ್ಲಿ ಹೋಗಿ ಫ್ರೆಂಡ್ಸ್ ನೀವು ರಿಸರ್ಚ್ ಮಾಡಿ ಫೋಟೋ ಮೊಬೈಲ್ ಫೋನಿಂದ ಯಾವ ರೀತಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ತಾರೆ ಅಂತ ನಿಮ್ಗೆ ಸಿಕ್ಕಾಪಟ್ಟೆ ಟ್ಯೂಟೋರಿಯಲ್ ಸಿಗುತ್ತೆ. ತುಂಬ ಒಳ್ಳೆ ಒಳ್ಳೆ ಟ್ಯೂಟೋರಿಯಲ್ ಸಿಗುತ್ತೆ. ಸೊ ನೀವು ಅಲ್ಲಿಂದ ತುಂಬ ಕಲಿಬಹುದು ಫ್ರೆಂಡ್ಸ್. ಓಕೆ, ನಿಮಗೆ ಪರ್ಸನಲ್ ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಆ ರೀತಿ ನೀವು ಕಲಿತು ಇಲ್ಲಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ ತುಂಬ ಒಳ್ಳೆ ಅಮೌಂಟ್ ಅನ್ನು ಇಲ್ಲಿಂದ ಅರ್ನ್ ಮಾಡಬಹುದು. ಸೊ ಇವಾಗ ಫ್ರೆಂಡ್ಸ್ ಮಾತು ತುಂಬ ಆಯಿತು. ಯಾವ ರೀತಿ ಇದರಲ್ಲಿ ಇವಾಗ ಅಕೌಂಟನ್ನು ಕ್ರಿಯೇಟ್ ಮಾಡೋದು, ಯಾವ ರೀತಿ ನೀವು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡೋದು, ಮತ್ತೆ ಅದೇ ರೀತಿ ಯಾವ ರೀತಿ ನೀವು SEO ಕೂಡ ಮಾಡೋದು ಅಂತ ನಿಮ್ಗೆ ಹೇಳ್ತಿದ್ದೀನಿ. ಅದರಿಂದ ನಿಮಗೆ ವ್ಯೂಸ್ ಜಾಸ್ತಿ ಸಿಗುತ್ತೆ. ಓಕೆ, ಸೊ ಮೊದಲಿಗೆ ಏನಪ್ಪಾ ಅಂದ್ರೆ ಇದರಲ್ಲಿ ನಿಮಗೆ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನೋಡ್ತಾರೆ ಸೈನಪ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ರಿಜಿಸ್ಟರ್ ಮಾಡೋಕ್ಕೆ 3 options ಇದೆ. ಫಸ್ಟ್ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ನೀವು ಫೇಸ್ಬುಕ್ ಇಂದ ರಿಜಿಸ್ಟರ್ ಆಗ್ಬೋದು, ಸೆಕೆಂಡ್ ಗೂಗಲ್ ಇಂದ ನೀವು ರಿಜಿಸ್ಟರ್ ಆಗ್ಬೋದು, ಥರ್ಡ್ ಟ್ವಿಟರ್ ಇಂದ ಇದೆ, ಫೋರ್ತ್ ಒಂದಲ್ಲಿ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ನಿಮ್ದು ಇಮೇಲ್ ಐಡಿನ ಕೊಡಿ, ನೆಕ್ಸ್ಟ್ ಒಂದು ಯೂಸರ್ ನೇಮ್ ಅನ್ನ ಕ್ರಿಯೇಟ್ ಮಾಡಿ, ನಿಮ್ಗೆ ಯಾವ ಹೆಸರು ಬೇಕೋ ಆ ಹೆಸರನ್ನ ಕೊಡಿ. ನೆಕ್ಸ್ಟ್ ಇಲ್ಲಿ ನೋಡ್ತೀರಾ ಪಾಸ್ವರ್ಡ್ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಇಮೇಲ್ ಐಡಿಲಿ ಯಾವ್ದು ಪಾಸ್ವರ್ಡ್ ಇರುತ್ತೋ ಅದು ಕೊಡ್ಕೊಬಿಡಿ, ಹೊಸ ಪಾಸ್ವರ್ಡ್ ಅನ್ನ ನೀವು ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಇಲ್ಲೇನು ಪಾಸ್ವರ್ಡ್ ಕೊಟ್ಟಿರ್ತಿರಲ್ಲ ಫಸ್ಟ್ ಟೈಮು, ಅದೇ ಪಾಸ್ವರ್ಡ್ ಸೆಕೆಂಡ್ ಟೈಮ್ ಕೂಡ ಸೇಮ್ ಕೊಡಿ. ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನಿಮ್ಗೆ ಒಂದು ಆಪ್ಷನ್ ಕಾಣುತ್ತೆ, ಕ್ರಿಯೇಟ್ ಅನ್ ಅಕೌಂಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಫ್ರೆಂಡ್ಸ್, ನಾನು ಇಲ್ಲಿ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ರಿಜಿಸ್ಟರ್ ವಿತ್ ಗೂಗಲ್ ಅಂತಿದಿಲ್ಲ, ನಾ ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾ ಇಲ್ಲಿಂದ ನನ್ನ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಾ ಇವಾಗ ಇಲ್ಲಿ ಐ ಅಗ್ರಿ ಅಂತ ಅದನ್ನ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತಿದೆ, ನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ದು ಯೂಸರ್ ನೇಮ್ ಅನ್ನ ಕೊಡಬಹುದು, ನೀವು ಇಲ್ಲಿಂದ ಚೇಂಜ್ ಮಾಡಬಹುದು, ನೆಕ್ಸ್ಟ್ ಇಲ್ಲಿ ಡಿಸ್ಕ್ರಿಪ್ಷನ್ ಅನ್ನ ಕೊಡಬೇಕಾಗುತ್ತೆ, ಇಂಟಿಸಮ್ ಇದನ್ನ ಕೊಡಬೇಕಾಗುತ್ತೆ, ಆಮೇಲೆ ಇಲ್ಲಿ ನಿಮ್ದು ಪ್ರೊಫೈಲ್ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ಸೊ ಇದೆಲ್ಲ ನಾ ಇವಾಗ ಸೆಲೆಕ್ಟ್ ಮಾಡ್ತಿಲ್ಲ, ಜಸ್ಟ್ ಇಲ್ಲಿ ಕನ್ಫರ್ಮ್ ಅಂತ ಇದ್ದೀನಿ. ನೀವು ಆಮೇಲೆ ಕೂಡ ಇದೆಲ್ಲ ಕೆಲಸ ಮಾಡಬಹುದು. ಸೊ ಇವಾಗ ನಾ ಇಲ್ಲಿ ಜಸ್ಟ್ ಕನ್ಫರ್ಮ್ ಅಂತ ಹೇಳ್ತಿದ್ದೀನಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಮತ್ತೆ ಇಲ್ಲಿ ಕ್ಯಾಬ್ ಜನ ಕೇಳ್ತಿದೆ, ನಿಮ್ಗೆ ಯಾವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಈ ವೆಬ್ಸೈಟಲ್ಲಿ ಫ್ರೆಂಡ್ಸ್ ಅವರು ತುಂಬಾನೇ ಸೆಕ್ಯೂರಿಟಿಯನ್ನ ಇವರು ಯೂಸ್ ಮಾಡ್ತಿದ್ದಾರೆ, ಕ್ಯಾಬ್ ಜನ ತುಂಬ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಏನು ಮಾಡೋಕ್ಕೆ ಆಪ್ಷನ್ ಬೇರೆ ಇಲ್ಲ, ನಮಗೆ ಇದೆಲ್ಲ ಫಿಲ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಐ ಆಮ್ ಹ್ಯೂಮನ್ ಅಂತಿದಿಲ್ಲ, ನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಇವಾಗ ಫ್ರೆಂಡ್ಸ್ ನಾವು ಕ್ಯಾಬ್ ಜನ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಅವರು ಬೋಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಹೇಳ್ತಾರೆ. ಸೊ ಇದರಲ್ಲಿ ಎಲ್ಲೆಲ್ಲಿ ಬೋಟ್ ಇರೋದಿಲ್ಲ ಅದನ್ನ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡೋಣ.
ಇಲ್ಲಿ ನೋಡಿ ಫ್ರೆಂಡ್ಸ್, ಯಾರೇ ಇದ್ರು ಈ ಕೆಲಸ ಮಾಡಬಹುದು ಈಸಿಯಾಗಿ, ಎಲ್ಲರೂ ಏನಪ್ಪಾ ಅಂದ್ರೆ ಫೋಟೋನ ಅಪ್ಲೋಡ್ ಮಾಡ್ತಾರೆ. ಬಟ್ ಮೇನ್ ಏನಿದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಟೈಟಲ್ ಕೊಡೋದಾಗ್ಲಿ, ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಏನಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎಸ್ಇಒ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಸೊ ಇದರಿಂದಾನೇ ಫ್ರೆಂಡ್ಸ್ ನಿಮ್ಗೆ ವ್ಯೂಸ್ ಜಾಸ್ತಿ ಬರೋದು. ಸೊ ಇವಾಗ ನಿಮ್ಗೆ ಹೇಳ್ತಿದ್ದೀನಿ ಯಾವ ರೀತಿ ನೀವು ಎಸ್ಇಒ ಮಾಡೋದು. ಸೊ ಇದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ವ್ಯೂಸ್ ಜಾಸ್ತಿ ಬರೋಕೆ. ಎಷ್ಟು ಜಾಸ್ತಿ ವ್ಯೂಸ್ ಬರುತ್ತೋ ಅಷ್ಟು ಜಾಸ್ತಿ ನೀವು ದುಡ್ಡನ್ನು ಗಳಿಸಬಹುದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಮಗೆ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟು ತಿಳಿಸೋಕೆ ಟ್ರೈ ಮಾಡ್ತಾ ಇದೀನಿ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸಪೋಸ್ ನೋಡಿ ನಾನು ಇಲ್ಲಿ ಲೀಫ್ ಅಂತ ಸರ್ಚ್ ಮಾಡಿದೀನಿ ಗೂಗಲ್ ಅಲ್ಲಿ ಬಂದು. ನೆಕ್ಸ್ಟ್ ನೀವು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಇದೆಲ್ಲ ಇಮೇಜಸ್ ಇದೆ ನೋಡಿ, ಇದೆಲ್ಲ ಟಾಪ್ ಅಲ್ಲಿ ಬರ್ತದೆ ನಿಮಗೆ. ಓಕೆ, ಇದು ಟಾಪ್ ಅಲ್ಲಿ ಸಜೆಷನ್ ಬರ್ತದೆ. ಸೊ ಆಗ ನಾ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದೆಲ್ಲ ಫೋಟೋಸ್ ಏನಿದೆಲ್ಲ ಫಸ್ಟ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ. ಇದು ಆಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ಇವರು ತುಂಬಾ ಚೆನ್ನಾಗಿ ಎಸ್ಇಒ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ಎಸ್ಇಒ ಅಂದ್ರೆ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಇವರು ಟೈಟಲ್ ಅನ್ನ ಬರೆದಿದ್ದಾರೆ, ಡಿಸ್ಕ್ರಿಪ್ಷನ್ ಅನ್ನ ತುಂಬಾ ಚೆನ್ನಾಗಿ ಬರೆದಿರ್ತಾರೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ಇವ್ರದ್ದು ಫಸ್ಟ್ ಪೇಜ್ ಅಲ್ಲೇ ಇವ್ರ ಫೋಟೋಸ್ಗಳನ್ನ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಕೂಡ ಫ್ರೆಂಡ್ಸ್, ಇಲ್ಲಿ ತುಂಬಾ ಚೆನ್ನಾಗಿ ಎಸ್ಇಒ ಅನ್ನ ಬರಿಬೇಕಾಗುತ್ತೆ. ನಿಮ್ಗೆ ಮುಂದೆ ಹೇಳ್ತಿದ್ದೀನಿ ಯಾವ ರೀತಿ ಎಸ್ಇಒ ಅನ್ನ ಬರೆಯೋದು ಅಂತ. ನೋಡಿ ಫ್ರೆಂಡ್ಸ್, ನಾನು ಎಲೆ ಫೋಟೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ನಾ ಇಲ್ಲಿ ಲೀಫ್ ಅಂತ ಸರ್ಚ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಸಪೋಸ್ ಅನ್ಕೊಳ್ಳಿ, ನಿಮ್ಮ ಹತ್ರ ಫ್ಲವರ್ ಇದ್ರೆ, ನೀವು ಫ್ಲವರ್ ಫೋಟೋನ ತೆಗೆದ್ರೆ, ಹೂವಿನ ಯಾವ್ದಾದ್ರು ಒಂದು ಹೂವಿನ ಫೋಟೋ ತೆಗೆದ್ರೆ ನೀವು ಇಲ್ಲಿ ರೋಸ್ ಆಗಲಿ ಅಥವಾ ನೀವು ಇಲ್ಲಿ ಫ್ಲವರ್ ಅಂತ ಸರ್ಚ್ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಇವಾಗ. ಸೊ ನೋಡಿ ಫ್ರೆಂಡ್ಸ್, ನಾ ಇಲ್ಲಿ ರೋಸ್ ಫ್ಲವರ್ ಇಮೇಜಸ್ ಅಂತ ಇಲ್ಲಿ ಟೈಪ್ ಮಾಡಿದೀನಿ. ಇಲ್ಲಿ ನೋಡ್ತಾರ ಇದೆಲ್ಲ ಇಮೇಜಸ್ ಏನಿಲ್ಲ, ಫಸ್ಟ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ. ಫಸ್ಟ್ ಪೇಜ್ ಅಲ್ಲಿ ಯಾಕೆ ಡಿಸ್ಪ್ಲೇ ಆಗ್ತಿದೆ ಅಂದ್ರೆ ಫ್ರೆಂಡ್ಸ್, ಇವರೆಲ್ಲ ತುಂಬಾ ಚೆನ್ನಾಗಿ ಎಸ್ಇಒ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ನಾ ಇಲ್ಲಿಂದ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಎಸ್ಇಒ ಅಂದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ತುಂಬಾ ಚೆನ್ನಾಗಿ ಇವರು ಟೈಟಲ್ ಅನ್ನ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಡಿಸ್ಕ್ರಿಪ್ಷನ್ ಅನ್ನ ಬರೆದಿದ್ದಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಇವ್ರದ್ದು ಇಮೇಜ್ ಏನಿದೆಯಲ್ಲ, ಫಸ್ಟ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ, ಫಸ್ಟ್ ಪೇಜ್ ಅಲ್ಲಿ ರ್ಯಾಂಕ್ ಆಗ್ತಿದೆ. ಸೊ ಇದು ನೀವು ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಹೇಳ್ತಿದ್ದೀನಿ. ಸಪೋಸ್ ನಿಮ್ಗೆ ಈ ಇಮೇಜಸ್ದು ಡಿಸ್ಕ್ರಿಪ್ಷನ್ ಏನಿದೆ ಮತ್ತೆ ಟೈಟಲ್ ಏನಿದೆ ಅಂತ ನೀವು ನೋಡ್ಬೇಕಪ್ಪ ಅನ್ಕೊಂಡ್ರೆ, ಇಲ್ಲಿ ನಿಮ್ಗೆ ಒಂದು ವೆಬ್ಸೈಟ್ ಇದೆ, ನಾ ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಸೊ ಮೊದಲಿಗೆ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ನಾ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಇವಾಗ. ಸೊ ಇವಾಗ ನಾ ಏನ್ ಮಾಡ್ತೀನಿಪ್ಪ ಅಂದ್ರೆ ಫ್ರೆಂಡ್ಸ್, ಇಲ್ಲಿ ಇದ್ರ ಲಿಂಕ್ ಏನಿದೆಯಲ್ಲ, ಇವರ ಲಿಂಕ್ ನಾನು ಕಾಪಿ ಮಾಡ್ಕೋತಿದ್ದೀನಿ. ಓಕೆ, ಇಲ್ಲಿ ನೋಡ್ತಾ ಇರ, ನಾ ಇದನ್ನ ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿಂದ ನಾನು ಇದನ್ನ ಕಾಪಿ ಮಾಡ್ಕೊಂಡೆ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಒಂದು ವೆಬ್ಸೈಟ್ ಇದೆ, ಹೇ ಮೆಟಾ ಅಂತ. ಸೊ ಇದೇನ್ ಮಾಡ್ತಪ್ಪ ಅಂದ್ರೆ ಫ್ರೆಂಡ್ಸ್, ನೀವು ಯಾವುದೇ ಒಂದು ವೆಬ್ಸೈಟ್ ಇಲ್ಲಿ ಇವರ ಲಿಂಕ್ ಅನ್ನ ಕೊಟ್ಟ ನಂತರ ಅದರಲ್ಲಿ ಏನ್ ಟೈಟಲ್ ಇದೆ, ಅದರಲ್ಲಿ ಏನ್ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಅದು ನಿಮ್ಮಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಓಕೆ, ನಾ ಇವಾಗ ಅದು ಯುವರ್ ಏನಿದೆಯಲ್ಲ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾ ಇಲ್ಲಿಂದ ಎರೋ ಮಾರ್ಕ್ ಇದೆಯಲ್ಲ, ನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಮಗೆ ಟೈಟಲ್ ಕೂಡ ಬಂದಿದೆ, ಅದೇ ರೀತಿ ಡಿಸ್ಕ್ರಿಪ್ಷನ್ ಕೂಡ ಅಲ್ಲಿ ಬಂದಿದೆ. ಸ್ವಲ್ಪ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡ್ತಾರ, ಇದು ಸೇಮ್ ಟೈಟಲ್ ಏನಿದೆ, ಈಗ ನಿಮಗೆ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಓಕೆ, ಅವ್ರೇನು ಡಿಸ್ಕ್ರಿಪ್ಷನ್ ಬರೆದಿದ್ದಾರೆ ಅಂತ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಫ್ರೆಂಡ್ಸ್, ನೀವು ಸೇಮ್ ಇದೆ ಆಸ್ ಇಟ್ ಇಸ್ ಕಾಪಿ ಮಾಡಕ್ಕೆ ಹೋಗ್ಬೇಡಿ. ಇಲ್ಲೇನಪ್ಪ ಅಂದ್ರೆ ಸ್ವಲ್ಪ ನೀವು ಚೇಂಜಸ್ ಅನ್ನ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಫ್ರೆಂಡ್ಸ್, ನಿಮ್ದು ಫೋಟೋಸ್ ಏನಿದೆಯಲ್ಲ ಅದಕ್ಕೆ ಜಾಸ್ತಿ ವ್ಯೂ ಸಿಗುತ್ತೆ, ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ. ಅದೇ ರೀತಿ ಏನಪ್ಪಾ ಅಂದ್ರೆ ನಿಮ್ದು ಎಸ್ಇಒ ಕೂಡ ಇಲ್ಲಿ ತುಂಬಾ ಚೆನ್ನಾಗುತ್ತೆ. ಓಕೆ, ಸೊ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಸೇಮ್ ಇದೆ ಆಸ್ ಇಟ್ ಇಸ್ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಇಲ್ಲಿ ಕಾಪಿ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಸೊ ಇವಾಗ ಫ್ರೆಂಡ್ಸ್, ನಾ ಇದನ್ನ ಕಾಪಿ ಮಾಡಕ್ಕೆ ಹೋಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಫ್ರೆಂಡ್ಸ್, ಇದು ರೋಸ್ ಮೇಲಿದೆ, ನಂದೇನ್ ಫೋಟೋ ಇದೆಯಲ್ಲ ನಾ ಫೋಟೋ ತೆಗೆದಿರೋದು ಎಲೆ ಮೇಲಿದೆ, ಒಂದು ಲೀಫ್ ಮೇಲಿದೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ನಾ ಇದನ್ನ ಇಲ್ಲಿ ಕಾಪಿ ಮಾಡಕ್ಕೆ ಹೋಗೋದಿಲ್ಲ. ನಿಮ್ಗೆ ಜಸ್ಟ್ ಹೇಳಿದೆ ಈ ವೆಬ್ಸೈಟ್ ಬಗ್ಗೆ ನಿಮ್ಗೆ ಹೇಳೋದಿತ್ತು ಫ್ರೆಂಡ್ಸ್, ಹೇ ಮೆಟಾ ಅಂತ. ಇಲ್ಲೇನಪ್ಪಾ ಅಂದ್ರೆ ಫ್ರೆಂಡ್ಸ್, ನೀವು ಯಾವುದೇ ಇಮೇಜ್ ಆಗಿರ್ಬೋದು, ಯಾವುದೇ ಒಂದು ವೆಬ್ಸೈಟ್ ಆಗಿರ್ಬೋದು, ಇಮೇಜ್ ಆಗಲಿ, ಎದರದೇ ನಿಮ್ಗೆ ಒಂದು ಟೈಟಲ್ ಬೇಕಾಗಿದ್ರೆ, ಡಿಸ್ಕ್ರಿಪ್ಷನ್ ಅನ್ನು ಬೇಕಾಗಿದ್ರೆ, ನೀವು ಇದು ವೆಬ್ಸೈಟ್ ಅನ್ನ ಯೂಸ್ ಮಾಡಬಹುದು ಫ್ರೆಂಡ್ಸ್. ಇಲ್ಲಿ ನಿಮಗೆ ಅದರ ಟೈಟಲ್ ಸಿಗುತ್ತೆ, ಅದು ಡಿಸ್ಕ್ರಿಪ್ಷನ್ ಅನ್ನು ಕೂಡ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್, ನೀವು ಇದನ್ನ ಡೈರೆಕ್ಟ್ ಆಸ್ ಇಟ್ ಇಸ್ ಯೂಸ್ ಮಾಡಕ್ಕೆ ಹೋಗ್ಬಿಡಿ. ಸ್ವಲ್ಪ ನೀವು ಇಲ್ಲಿ ಚೇಂಜಸ್ ಅನ್ನ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ, ನಿಮ್ಗೆ ಎಸ್ಇಒ ಕೂಡ ನಿಮ್ ಟಾರ್ಗೆಟ್ ರೀಚ್ ಆಗುತ್ತೆ, ಎಸ್ಇಒ ಟಾರ್ಗೆಟ್ ರೀಚ್ ಆಗುತ್ತೆ. ಅದೇ ರೀತಿ ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಇವಾಗ ಫ್ರೆಂಡ್ಸ್, ನಾ ಮತ್ತೆ ಬ್ಯಾಕ್ ಹೋಗ್ತಾ ಇದ್ದೀನಿ. ಇವಾಗ ಫ್ರೆಂಡ್ಸ್, ನಲ್ಲಿ ಟೈಟಲ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಲ್ಲಿ ಟೈಟಲ್ ಅನ್ನ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ಇಲ್ಲಿ ಟ್ಯಾಗ್ಸ್ ಅನ್ನ ಕೊಡಬೇಕಾಗುತ್ತೆ. ಟ್ಯಾಗ್ಸ್ ಅಂದ್ರೆ ನೋಡಿ ಫ್ರೆಂಡ್ಸ್, ಇದು ನೀವು ಯಾರಿಗೆ ಡಿಸ್ಪ್ಲೇ ಮಾಡಬೇಕಂತ ಅನ್ಕೊಂಡಿರ್ತೀರ ಅದನ್ನ ಇಲ್ಲಿ ಕೊಡಬೇಕಾಗುತ್ತೆ, ಅಂದ್ರೆ ಟ್ಯಾಗ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ನೀವು ಜಸ್ಟ್ ಇಲ್ಲಿ ಚೆನ್ನಾಗಿ ಎಸ್ಇಒ ಅನ್ನ ಮಾಡಿ, ಇಲ್ಲಿ ತುಂಬಾ ಚೆನ್ನಾಗಿ ಟ್ಯಾಗ್ಸ್ ಅನ್ನ ಕೊಡಿ, ಡಿಸ್ಕ್ರಿಪ್ಷನ್ ಅನ್ನ ಕೊಡಿ, ಮತ್ತೆ ಟೈಟಲ್ ಅನ್ನ ಕೊಡಿ. ಇದೇನು ವೆಬ್ಸೈಟ್ ಇದೆಲ್ಲ ಕ್ಲಿಕ್ ಅಂಡ್ ಸ್ನ್ಯಾಪ್ ಏನಿದೆಯಲ್ಲ, ಇವ್ರೇನಪ್ಪಾ ಅಂದ್ರೆ ಫ್ರೆಂಡ್ಸ್, ಆಟೋಮೆಟಿಕ್ ಆಗಿ ನಿಮ್ದು ಫೋಟೋನ ತುಂಬಾ ಜನರಿಗೆ ರೀಚ್ ಮಾಡಿಸ್ತಾರೆ. ತುಂಬಾ ಇವ್ರ ಹತ್ರ ಏನಪ್ಪಾ ಅಂದ್ರೆ ರಿಸರ್ಚ್ ಇದೆ ಫ್ರೆಂಡ್ಸ್. ಓಕೆ, ಅವ್ರು ತುಂಬಾ ಜನರ ಹತ್ರ ಇದನ್ನ ಲಿಂಕ್ ಮಾಡ್ತಾರೆ. ಸೊ ಆಟೋಮೆಟಿಕ್ ಆಗಿ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ಅದು ನಿಮ್ದು ವ್ಯೂಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಇವಾಗ ಟ್ಯಾಗ್ಸ್
ಇಲ್ಲಿ ಜಸ್ಟ್ ನಾನು ರೋಸ್ ಅಂತ ಬರಿತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಸರ್ಚ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಿಂಪ್ಲಿ ಕೀವರ್ಡ್ ಅನ್ನ ಕೊಡಿ. ನೆಕ್ಸ್ಟ್ ಇಲ್ಲಿ ಇಂಡಿಯಾ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರ ಇಂಡಿಯಾದಲ್ಲಿ ಇದೆಲ್ಲ ಕೀವರ್ಡ್ಸ್ ಮೇಲೆ ತುಂಬಾ ಜನ ಸರ್ಚ್ ಮಾಡ್ತಾ ಇದಾರೆ ಫ್ರೆಂಡ್ಸ್ ಗೂಗಲ್ ಅಲ್ಲಿ. ಓಕೆ, ರೋಸ್ ಫ್ಲವರ್ ಅಂತಿದೆ, ರೋಸ್ ಡ್ರಾಯಿಂಗ್ ಅಂತಿದೆ, ರೋಸ್ ಇಮೇಜಸ್ ಅಂತಿದೆ, ರೋಸ್ ವಾಟರ್ ಅಂತಿದೆ, ರೋಸ್ ಗೋಲ್ಡ್ ಅಂತಿದೆ. ಸೊ ಇಲ್ಲಿ ನೋಡ್ತಾರ ಇದರಲ್ಲಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿಂದ ಕೀವರ್ಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಾಪರ್ ಆಗಿ ಅದಕ್ಕೆ ಸೂಟ್ ಆಗುವಂತ ಕೀವರ್ಡ್ಸ್ ಅನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ರೋಸ್ ಇಮೇಜ್ ಅಂತಿದೆ, ನಾನು ಇದನ್ನ ಸೆಲೆಕ್ಟ್ ಮಾಡ್ತಾ ಇದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ರೋಸ್ ಕೀವರ್ಡ್ಸ್ ಏನಿದೆಲ್ಲ ನಾನು ಅದನ್ನ ಸೆಲೆಕ್ಟ್ ಮಾಡಿದೀನಿ. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ನೋಡ್ತಾರ ಇಲ್ಲಿಂದ ನಾನು ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದೇನಾಗತ್ತಲ್ಲ ಇವಾಗ ಕಾಪಿ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಂದ ನಾನು ಇವಾಗ ಇದನ್ನ ಕಾಪಿ ಆಗಿದೆ, ಇದನ್ನ ಕಾಪಿ ಮಾಡ್ಕೊಂಡಿದ್ದೀನಿ. ಇವಾಗ ಏನಪ್ಪ ಅಂದ್ರೆ ಫ್ರೆಂಡ್ಸ್, ಇಲ್ಲಿ ನೋಟ್ ಪ್ಯಾಡ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನೋಟ್ ಪ್ಯಾಡ್ ಅನ್ನ ಸೆಲೆಕ್ಟ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನಾನು ನೋಟ್ ಪ್ಯಾಡ್ ಅಲ್ಲಿ ಇದನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಏನ್ ಮಾಡೋಣಪ್ಪ ಅಂದ್ರೆ ಇದರಲ್ಲಿ ಕಾಮಾಸ್ ಅನ್ನ ಕೊಡೋಣ. ರೋಸ್ ಫ್ಲವರ್ ಅಂತಿದೆ, ನಾನು ಇದರಲ್ಲಿ ಕಾಮಾ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ರೋಸ್ ಇಮೇಜಸ್ ಅಂತಿದೆ, ರೋಸ್ ಇಮೇಜ್ ಆದ್ಮೇಲೆ ಕಾಮಾ ಕೊಡ್ತಿದ್ದೀನಿ. ರೋಸ್ ವಾಟರ್ ಅಂತಿದೆ, ನಾನು ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕಾಮಾ ಕೊಡ್ತಾ ಹೋಗ್ತಿದ್ದೀನಿ. ಓಕೆ, ಸೊ ಇವಾಗ ಏನ್ ಮಾಡೋಣ ಫ್ರೆಂಡ್ಸ್, ಇದೆಲ್ಲ ಕಾಪಿ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿಂದ ಇದನ್ನ ಕಾಪಿ ಮಾಡಿ ನಾನು ಮತ್ತೆ ಬ್ಯಾಕ್ ಹೋಗ್ತಾ ಇದ್ದೀನಿ. ಇಲ್ಲಿ ಬರೋಣ, ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಕಾಪಿ ಮಾಡಿರೋದನ್ನ ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾನೇ ಸಿಂಪಲ್ ಆಗಿದೆ, ಎಲ್ಲ ಟ್ಯಾಗ್ಸ್ ಇಲ್ಲಿ ಪೇಸ್ಟ್ ಆಗಿದೆ. ಇವಾಗ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರೋ ಟ್ಯಾಗ್ಸ್ ಅನ್ನ ನೀವು ಇಲ್ಲಿ ಡೈರೆಕ್ಟ್ ಆಗಿ ಬರಿಬಹುದು. ಇನ್ ಕೇಸ್ ನಿಮ್ಗೆ ಗೊತ್ತಿರಲಿಲ್ಲ ಯಾವ ತರ ಟ್ಯಾಗ್ಸ್ ಇಲ್ಲಿ ಯೂಸ್ ಮಾಡ್ಬೇಕು ಅಂತ ಇದ್ರೆ ಸಿಂಪ್ಲಿ ವೆಬ್ಸೈಟ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ನಿಮ್ ಕೀವರ್ಡ್ ಇದ್ರೆ ಅದನ್ನ ಕೊಡಿ. ಇಲ್ಲಿ ರೋಸ್ ಅಂತಾನೆ ಕೊಡ್ಬೇಕಂತೇನಿಲ್ಲ, ಲೀಫ್ ಕೊಡ್ಬೇಕಂತೇನಿಲ್ಲ. ಸಪೋಸ್ ನೀವು ಇಲ್ಲಿ ಯಾವ್ದಾದ್ರು ಪ್ರಾಣಿದು ನೀವು ಇಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ರೆ ಆ ಪ್ರಾಣಿ ಹೆಸರು ಕೊಡಿ, ಡಾಗ್ ಆಗಿರ್ಬೋದು, ಕೌ ಆಗಿರ್ಬೋದು, ಆಕಳ ಆಗಿರ್ಬೋದು. ಈ ರೀತಿ ಏನಪ್ಪಾ ಅಂದ್ರೆ ಅದು ಕೀವರ್ಡ್ ಅನ್ನ ಕೊಡಿ. ನೆಕ್ಸ್ಟ್ ಇಲ್ಲಿಂದ ಕಂಟ್ರಿನ ಸೆಲೆಕ್ಟ್ ಮಾಡಿ. ಓಕೆ, ಇವಾಗ ಫ್ರೆಂಡ್ಸ್ ಇಲ್ಲಿ ಸದ್ಯಕ್ಕೆ ಇಂಡಿಯಾದಲ್ಲಿ ಇದೆಲ್ಲ ಕೀವರ್ಡ್ಸ್ ಮೇಲೆ ಇಲ್ಲಿ ಇವಾಗ ಸರ್ಚ್ ಆಗ್ತದೆ. ಸಪೋಸ್ ಅನ್ಕೊಳ್ಳಿ ಇವಾಗ ನಾ ಇಲ್ಲಿಂದ ಯುನೈಟೆಡ್ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡಿ ಫ್ರೆಂಡ್ಸ್, ನಾ ಇವಾಗ ಇಲ್ಲಿ ಕಂಟ್ರಿ ಚೇಂಜ್ ಮಾಡಿದ್ದೀನಿ, ಯುನೈಟೆಡ್ ಸ್ಟೇಟ್ ಅಂತ ಕೊಟ್ಟಿದ್ದೀನಿ. ಸೊ ಇವಾಗ ಈ ಸೇಮ್ ಕೀವರ್ಡ್ ಮೇಲೆ ಯುನೈಟೆಡ್ ಸ್ಟೇಟ್ ಅಲ್ಲಿ ಯಾವ ತರದ ಕೀವರ್ಡ್ಸ್ ಅನ್ನ ಯೂಸ್ ಮಾಡ್ತಾ ಇದೆ, ಯಾವ ತರ ಕೀವರ್ಡ್ಸ್ ಮೇಲೆ ಜಾಸ್ತಿ ಟ್ರಾಫಿಕ್ ಬರ್ತಾ ಇದೆ ಅಂತ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸರ್ಚ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಯುನೈಟೆಡ್ ಸ್ಟೇಟ್ ಅಲ್ಲಿ ಇದೆಲ್ಲ ಕೀವರ್ಡ್ಸ್ ಮೇಲೆ ಜಾಸ್ತಿ ಟ್ರಾಫಿಕ್ ಬರ್ತಾ ಇದೆ. ಸೊ ಇದು ತುಂಬಾ ಜನ ಇದನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಲ್ಲಿಂದ ಕಾಪಿ ಮಾಡಿಕೊಂಡು ಇಲ್ಲಿ ಸಿಂಪ್ಲಿ ಬಂದು ಇಲ್ಲಿ ಬಂದು ಅದನ್ನ ಪೇಸ್ಟ್ ಮಾಡಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಎಸಿಒ ಮಾಡ್ತಾರೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳಿದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿಂದ ಏನಪ್ಪ ಅಂದ್ರೆ ನೇಚರ್ ಬಗ್ಗೆ ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ನಾ ಇಲ್ಲಿ ನೇಚರ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ತಾರ ಆಲ್ಬಮ್ ಅಂತ ಇದೆ. ಸೊ ಆಲ್ಬಮ್ ಆಗಿಬಿಡೋಣ. ಓಕೆ, ನೆಕ್ಸ್ಟ್ ಇವಾಗ ಫ್ರೆಂಡ್ಸ್ ಇಷ್ಟ ಆದ ನಂತರ ಇಲ್ಲಿ ಕನ್ಫರ್ಮ್ ಅಂತ ಇದೆ. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ನಿಮ್ಗಿಂದು ಇಲ್ಲಿ ನೋಡ್ತಾರ ಕನ್ಫರ್ಮ್ ಅಂತ ನಿಮ್ಗೆ ಬಟನ್ ಕಾಣ್ತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಯುವರ್ ಇಮೇಜ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬಂದಿದೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಮ್ದು ಇಮೇಜ್ ಇಲ್ಲಿ ಸಕ್ಸಸ್ಫುಲಿ ಅಪ್ಡೇಟ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರ ಇಮೇಜ್ ನಮ್ದು ಇಲ್ಲಿ ಅಪ್ಡೇಟ್ ಆಗಿದೆ. ಸೊ ಇವಾಗ ಫ್ರೆಂಡ್ಸ್ ಇದಕ್ಕೆ ಎಷ್ಟು ವ್ಯೂಸ್ ಬರುತ್ತಲ್ಲ ಅದ್ರ ಮೇಲೆ ನಿಮ್ಗೆ ಇಲ್ಲಿ ದುಡ್ಡು ಬರುತ್ತೆ. ಸಪೋಸ್ ಅನ್ಕೊಳ್ಳಿ ಇವತ್ತು ಫ್ರೆಂಡ್ಸ್ ಎಷ್ಟು ವ್ಯೂಸ್ ಬರುತ್ತಲ್ಲ ಅದ್ರ ಅಮೌಂಟ್ ನಿಮ್ಗೆ ನೆಕ್ಸ್ಟ್ ಡೇ ಅಲ್ಲಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಇಲ್ಲಿ ಇನ್ನೊಂದು ಮತ್ತು ಫ್ರೆಂಡ್ಸ್, ನಾವು ಆಗ್ಲಿಂದ ಸೇವ್ ಅಂತ ಒಳ್ಳೆ ಆಪ್ಷನ್ ಇತ್ತು, ನಾವು ಸೇವ್ ಮೇಲೆ ಕ್ಲಿಕ್ ಮಾಡೋದಲ್ಲ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಕೆಲವೊಮ್ಮೆ ಏನಾಗುತ್ತೆ, ಮತ್ತೆ ಕ್ಯಾಬ್ ಜನ ಕೇಳ್ತೀನಿ, ಮತ್ತೆ ಇನ್ನೊಮ್ಮೆ ಕ್ಯಾಬ್ ಜನ ಸಾಲ್ವ್ ಮಾಡೋಕ್ಕಾಗುತ್ತೆ. ಕೆಲವೊಂದು ಟೈಮ್ ಏನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಸೇವ್ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ ಪ್ರೊಫೈಲ್ ಇದೆಲ್ಲ, ನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿಂದ ನೀವು ಸೆಟ್ಟಿಂಗ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾರ ಕೆಳಗಡೆ ನಿಮ್ದು ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ, ನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಮತ್ತೆ ಇದು ಕ್ಯಾಬ್ ಜಾ ಕೇಳ್ತಿದೆ, ಮತ್ತೆ ನಾ ಇಲ್ಲಿ ಕ್ಯಾಬ್ ಜನ ಸಾಲ್ವ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನೀವು ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ನಿಮ್ಗೆ ಎಷ್ಟು ಲೈಕ್ ಬಂದಿದೆ, ಎಷ್ಟು ಫಾಲೋವರ್ಸ್ ಇದ್ರೆ ಅಂತ ಅಲ್ಲಿ ಗೊತ್ತಾಗುತ್ತೆ, ಎಷ್ಟು ಜನ ಕಮೆಂಟ್ ಮಾಡಿದ್ರೆ, ಎಷ್ಟು ಜನ ಶೇರ್ ಮಾಡಿದ್ರೆ ಅಂತ ಕೂಡ ನಿಮ್ಗೆ ಇಲ್ಲಿಂದ ಗೊತ್ತಾಗುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಫ್ರೆಂಡ್ಸ್ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡ್ತಾರ ಚೆಕ್ ಅರ್ನಿಂಗ್ಸ್ ಅಂತಿದೆ, ನಿಮ್ದು ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಕೂಡ ನೀವು ಇಲ್ಲಿಂದ ನೋಡಬಹುದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಒಂದು ಜೀರೋ ಅಂತ ಒಂದಿದೆ, ಯಾಕಪ್ಪ ನಾವು ಜಸ್ಟ್ ತಾನೇ ಈಗ ಅಕೌಂಟ್ ಅನ್ನ ಓಪನ್ ಮಾಡಿದೀವಿ. ಸೊ ಇಲ್ಲಿ ಎಷ್ಟು ನಮಗೆ ವ್ಯೂಸ್ ಬರುತ್ತಲ್ಲ ಅದು ವ್ಯೂಸ್ ಬಂದ ತಕ್ಷಣ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಎಷ್ಟು ಅರ್ನಿಂಗ್ಸ್ ಆಗಿದೆ, ಎಷ್ಟಿಲ್ಲ ಅಂತ. ಇಲ್ಲಿ ನೋಡ್ತಾರ ನೀವು ವಿಡ್ರಾ ಮಾಡೋಕ್ಕೆ, ಮತ್ತೆ ನಿಮ್ಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ವಿಡ್ರಾ ಮಾಡೋಕ್ಕೆ ಫ್ರೆಂಡ್ಸ್ ಮಿನಿಮಮ್ ಇಲ್ಲಿ $15 ಆಗಬೇಕಾಗುತ್ತೆ. $15 ಆದ ನಂತರ ನೀವು ಇಲ್ಲಿಂದ ಪೇಮೆಂಟ್ ಅನ್ನ ವಿಡ್ರಾ ಮಾಡ್ಕೋಬಹುದು. ನಿಮ್ಮ ಪೇಪಲ್ ಅಕೌಂಟ್ ಅಲ್ಲಿ ಬರುತ್ತೆ, ನಿಮ್ಮ ಪೇಪಲ್ ಅಕೌಂಟ್ ಇಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ದುಡ್ಡನ್ನ ಟ್ರಾನ್ಸ್ಫರ್ ತಗೋಬಹುದು. ಓಕೆ, ಇಲ್ಲಿ ನೋಡ್ತಾರ ನೆಕ್ಸ್ಟ್ ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತಿದೆ. ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಂದ ಎಡಿಟ್ ಕೂಡ ಮಾಡಬಹುದು. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ ಚಾನಲ್
ಸ್ಕೈದ್ ಆಗಿರ್ಬೋದು, ಈ ರೀತಿ ನೀವು ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ತಾ ಇರ್ತೀರ. ಇಲ್ಲಪ್ಪ ಅಂದ್ರೆ ಕೆಲವೊಬ್ಬರೇನಪ್ಪ ಬ್ಯೂಟಿಯಲ್ಲಿ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಮೇಕಪ್ ಏನಾದ್ರೂ ನಿಮ್ಗೆ ಐಡಿಯಾ ಇತ್ತಪ್ಪ ಅಂದ್ರೆ, ನೀವು ಬ್ಯೂಟಿಷಿಯನ್ ಇರ್ತಾರೆ, ಮೇಕಪ್ ಯಾವ ರೀತಿ ಮಾಡ್ತಾರೆ ಅದ್ರದ್ದು ನಿಮ್ಗೆ ಏನಾದರೂ ನೀವು ಅದರಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ನೀವು ಆ ರೀತಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿ ಆ ಕೆಟಗರಿನಲ್ಲಿ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಮಾತು, ಇಲ್ಲಿ ನಿಮ್ಗೆ ಅರ್ನಿಂಗ್ಸ್ ರಿಲೇಟೆಡ್ ಇದೆ, ನಿಮ್ಗೆ ಯಾವಾಗ ಇಲ್ಲಿಂದ $18 ಆಗತ್ತಲ್ಲ, ಇಲ್ಲಿ ನೋಡ್ತಾರೆ ಚೆಕ್ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ದು ಮಿನಿಮಮ್ $18 ಆಗಬೇಕಾಗುತ್ತೆ. ಫ್ರೆಂಡ್ಸ್ $18 ಆದ ನಂತರ ನಿಮ್ಗೆ ಇಲ್ಲೊಂದು ಆಪ್ಷನ್ ಕೇಳ್ತಾರೆ, ಆಪ್ಷನ್ ಬರುತ್ತೆ, ಅಲ್ಲಿ ಏನಪ್ಪ ಅಂದ್ರೆ ಫ್ರೆಂಡ್ಸ್ ನಿಮ್ ಪೇಪಲ್ ಅಕೌಂಟ್ ಡೀಟೇಲ್ಸ್ ನ ಕೊಡಬೇಕಾಗುತ್ತೆ. ಓಕೆ, ಸೊ ಇವಾಗ ಸದ್ಯಕ್ಕೆ ತೋರಿಸ್ತಾ ಯಾವಾಗ ಇದು ನಿಮ್ದು ಮಿನಿಮಮ್ ಥ್ರೆಶೋಲ್ಡ್ ಲಿಮಿಟ್ ಏನು ರೀಚ್ ಆಗುತ್ತಲ್ಲ, ಇಲ್ಲಿ $18 ನೀವು ಯಾವಾಗ ರೀಚ್ ಆಗ್ತಿರಲ್ಲ ಅವಾಗ ನಿಮ್ಗೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಆ ಟೈಮಲ್ಲಿ ಫ್ರೆಂಡ್ಸ್ ಇಲ್ಲಿ ಪೇಪಲ್ ಅಕೌಂಟ್ನ ಆ್ಯಡ್ ಮಾಡಿ. ಪೇಪಲ್ ಅಕೌಂಟ್ ಆ್ಯಡ್ ಮಾಡಿದ ನಂತರ ನಿಮ್ಮ ಪೇಪಲ್ ಅಕೌಂಟ್ಗೆ ದುಡ್ಡು ಬರುತ್ತೆ, ನೀವು ಅಲ್ಲಿಂದ ಈಸಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ತೊಗೋಬಹುದು. ಸೊ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ನಿಮಗೆ ಮತ್ತೆ ಕೆಲವೊಂದಿಷ್ಟು ವಿಡಿಯೋಸ್ನ ತೊಗೊಂಡು ಬರ್ತಾ ಇರ್ತೀನಿ, ಬೇರೆ ಬೇರೆ ಮೆಥಡ್ಸ್ನ ಹೇಳ್ತಾ ಇರ್ತೀನಿ ಯಾವ ರೀತಿಯಾಗಿ ನೀವು ಆನ್ಲೈನ್ ದುಡ್ಡನ್ನು ಗಳಿಸ್ಬೋದು ಅಂತ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.